ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು, ಸೆಪ್ಟೆಂಬರ್ 6. ಮೈಸೂರಿನ ವಿನಾಯಕ ನಗರದ 6ನೇ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಗಣಪತಿ ಮತ್ತು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ಪಡವಾರ ಹಳ್ಳಿಯ ಗೆಳೆಯರ ಬಳಗದ ವತಿಯಿಂದ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾದ ಜೆ ಯೋಗೇಶ್ ಅವರ ನೇತೃತ್ವದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸುಮಂಗಲಿಯರಿಗೆ ಸಹೋದರಿಯರಿಗೆ ಬಳೆ ತೊಡಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ, ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾದ ಜೆ ಯೋಗೇಶ್, ವಾರ್ಡ್ನ ಅಧ್ಯಕ್ಷರಾದ ಕುಮಾರ್, ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ಗೌರವಾಧ್ಯಕ್ಷರಾದ ರಾಮಚಂದ್ರಪ್ಪ, ಮೈಸೂರು ವಿವಿಯ ಸಿಂಡಿಕೇಟ್ ಸದಸ್ಯರಾದ ಮಹದೇಶ್, ರಾಮ್ ಸೋಮನ, ಕೃಪಾನಂದ್, ಮಾಯಾ, ಮಹೇಶ್, ಗುರುರಾಜ್, ಕಾಂಗ್ರೆಸ್ ಮಹಿಳಾ ಘಟಕದ ಭಾಗ್ಯಮ್ಮ, ಟಿ ಕುಮಾರ್, ಕೃಷ್ಣ, ರಾಮಚಂದ್ರನ, ಸ್ವಾಮಿ, ರುಚಿ ಹೋಟೆಲ್ನ ಮಾಧುರ್ ಅವರು ಸೇರಿದಂತೆ ಪಡವಾರಳ್ಳಿಯ ಗ್ರಾಮಸ್ಥರು, ಮುಖಂಡರುಗಳು, ಸ್ನೇಹಿತರುಗಳು ಉಪಸ್ಥಿತರಿದ್ದರು. ಇವತ್ತು ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ನಮ್ಮ ಮೈಸೂರು ನಗರದಲ್ಲಿರುವಂತಹ ವಿನಾಯಕ ನಗರದಲ್ಲಿ ಇಲ್ಲಿಯ ಎಲ್ಲಾ ಮುಖಂಡರುಗಳನ್ನು ಸೇರಿ ಯೋಗೇಶ್ ಅವರು ಮತ್ತೆ ಕೃಪಾ ಅವರು, ಮಹೇಶ್ ಅವರು, ರವಿ ಅವರು, ಮಾಯಣ್ಣ ಅವರು ಮತ್ತೆ ಎಲ್ಲಾ ಸ್ನೇಹಿತರುಗಳನ್ನು ಸೇರಿ ಇಲ್ಲಿ ಇವತ್ತೇನು ದೇವಸ್ಥಾನಕ್ಕೆ ಬರುವಂತಹ ಹೆಣ್ಮಕ್ಳುಗಳಿಗೆ ಬಳೆ ತೋರಿಸೋ ಮುಖಾಂತರ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಈ ಕಾರ್ಯಕ್ರಮವನ್ನು ಇವರು ಇಲ್ಲಿ ಹಮ್ಮಿಕೊಂತಾರೆ. ನಾನು ಪ್ರತಿ ವರ್ಷ ಬಂದು ಇಲ್ಲಿ ಆ ಗಣೇಶ ಮತ್ತೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ಓಡ್ತೀನಿ. ಅದೇ ರೀತಿ ಇವತ್ತು ಎಲ್ಲ ಹೆಣ್ಮಕ್ಳುಗಳಿಗೂ ಇಲ್ಲಿಗೆ ಬರುವಂತಹ ಎಲ್ಲ ಹೆಣ್ಮಕ್ಳು ಯಾರ್ಯಾರು ದೇವಸ್ಥಾನಕ್ಕೆ ಬರ್ತಾರೆ ಅವ್ರಿಗೆಲ್ಲರಿಗೂ ಬಳೆ ತೋರಿಸುವಂತದ್ದಾಗುತ್ತೆ. ಸಂಜೆ 4:30-5 ಗಂಟೆವರೆಗೂ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಿರ್ತದೆ. ಎಲ್ಲರಿಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ನಮಸ್ತೆ. ನಮ್ಮ ಶ್ರೀ ಗಣಪತಿ ದೇವಸ್ಥಾನ 44 ವರ್ಷದ ಹಿಂದೆ ಸ್ಥಾಪನೆಯಾದದ್ದು. ಈ ಊರಿನಲ್ಲಿ ನಮ್ಮ ದೇವಸ್ಥಾನ ಸ್ಥಾಪನೆಯಾಗೋಕ್ಕೂ ಮುಂಚೆ ನೀವು ಅಂಚನ ಮನೆಗಳಿದ್ದು, ಇವತ್ತು ಅಂಚನ ಮನೆಗಳ ನೀವು ಕೇವಲ ಆಗವೇ ಎಣ್ಸ್ಕೊಳಕ್ಕಾಗೋದಿಲ್ಲ, ಎಣಿಸ್ಬೋದು, ತಾರಸಿ ಮನೆ ಎಣ್ಸೋಕ್ಕಾಗೋದಿಲ್ಲ, ಅಷ್ಟು ನಮ್ಮ ಊರು ಮುಂದುವರೆದಿದೆ. ಅದು ಇದು ಒಂದು ಐತಿಹಾಸಿಕ ಪ್ರಸಿದ್ಧ ಸ್ಥಳ. ಗಣಪತಿ ದೇವಸ್ಥಾನವೂ ಆಗಿದೆ, ಮಹಾಲಕ್ಷ್ಮಿ ದೇವಸ್ಥಾನವೂ ಆಗಿದೆ. ಇದರಲ್ಲಿ ನೀವೇನು ಅರಕೆ ಕಟ್ಕೊಂಡ್ರು ನಿಮ್ಗೆ ಒಳ್ಳೇದಾಗ್ತಾ ಇದೆ. ಅದಕ್ಕೆ ಜನ ಇದನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಹಾಗೆ ನಡ್ಕೋಬೋದಾದ ಈ ಗಣಪತಿ ದೇವಸ್ಥಾನದಲ್ಲಿ ನಾವು 3 ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ತೀವಿ. ಈ ಹಬ್ಬ ಭಾಳ ವೈಭವವಾಗಿರ್ತದೆ, ಎಲ್ಲರೂ ಸಹಕಾರ ಮಾಡ್ತಾರೆ. 1,000-8,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ನಡೀತಿದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಇವತ್ತು ಬಳೆ ಹಂಚೋ ಕಾರ್ಯಕ್ರಮ ನಮ್ಮ ಯೋಗೀಶ್ ಅವರು ಮಾಡ್ತಾವ್ರೆ. ನಾನು ರಾಮಚಂದ್ರ ಅಂತ, ಪ್ರೊಫೆಸರು, ಮಹಾರಾಜಾಸ್ ಕಾಲೇಜ್. ಥ್ಯಾಂಕ್ ಯು. ವಿನಾಯಕ ನಗರ 22nd ವಾರ್ಡ್ ನಂಬರು. ನಮ್ಮ ಗಣಪತಿ ಮತ್ತು ಲಕ್ಷ್ಮೀ ದೇವಸ್ಥಾನ ಇರೋದ್ರಿಂದ ವರ್ಷ MLA ಸಾಹೇಬರು ಸತತವಾಗಿ 5 ವರ್ಷದಿಂದ ಬಳೆಯನ್ನು ಜನರಿಗೆ ಗೌರಿ ಹಬ್ಬದ ದಿನ ಕೊಡಲಾಗುತ್ತಿದೆ. ಆದರೂ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಗ್ರಾಮದ ಟೆಸ್ಟಿನವರಾಗ್ಬೋದು, ದೇವಸ್ಥಾನ ಟೆಸ್ಟಿನವರಾಗ್ಬೋದು, ಎಲ್ಲರೂ ಅದಕ್ಕೆ ಸಹಕರಿಸಿ ವಿನಯತೆಯಿಂದ ಜನಗಳಿಗೆ ಕೊಡ್ತಾ ಇದ್ದಾರೆ. ಸಣ್ಣ ಮಕ್ಕಳಾಗ್ಬೋದು, ವಯಸ್ಸಾದವರಾಗ್ಬೋದು, ಮತ್ತು ಮಧ್ಯಮದವರ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ MLA ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಗ್ರಾಮಸ್ಥ ಹುಡುಗರೇ ಆಗ್ಬೋದು ಮತ್ತು ಯಜಮಾನಿಗಳಾಗ್ಬೋದು, ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಗೌರಿ ಹಬ್ಬದ ದಿನ ಈ ಥರ ಕಾರ್ಯಕ್ರಮ ವಿಶೇಷ ನಮ್ಮ ನೋಡಿದೆ, ಎಲ್ಲೋ ನಾನು ಈ ಥರ ಕೇಳಿಸ್ಕೊಂಡಿರಲಿಲ್ಲ, ಇಲ್ಲ ನೋಡಿರಲಿಲ್ಲ. ಆದರೆ ನಮ್ಮ ಪಡವಳ್ಳಿ ವಿನಾಯಕ ನಗರ ಗಣಪತಿ ದೇವಸ್ಥಾನ ಆಗ್ತಾಯಿಂದ ಸತತವಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಮತ್ತು ವರ್ಷ ಇಲ್ಲಿ ನಾನೇ ಅದನ್ನು ವಿತರಣೆ ಟೋಕನ್ ಕೊಡ್ತಾ ಇದ್ದೀನಿ. ಆದರೂ ನಂದು ಸ್ವಂತ ಅಲ್ಲ, ಅದು MLA ಸಾಹೇಬ್ರವ್ರದ್ದು. ಆದ್ದರಿಂದ ಚೆನ್ನಾಗಿ ಗೌರಿ ಹಬ್ಬ ನಡೀತಾ ಇದೆ. ನಾವು 3 ಗಂಟೆ ಆಗ್ಬೋದು 4 ಗಂಟೆ ಆಗ್ಬೋದು, ಒಂದೊಂದಿನ 2:30 ಮುಗಿಯುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಗೌರಿ ಹಬ್ಬದ ದಿನ ನಾವು ಕೊಡ್ತಾ ಇದ್ದೀವಿ. ನಾವು 5 ವರ್ಷದಿಂದ ಕೊಡ್ತಾ ಇದ್ದೀವಿ. ನಾವು ಮೆಳ್ಳಳ್ಳಿಯವರು, ಹೊರ ವರ್ಷ ಕಾರ್ಯಕ್ರಮ ಕರೀತಾ ಇದ್ದಾರೆ, ಅದಕ್ಕೆ ನಾವು ಹೊರ ವರ್ಷ ಬರ್ತಾ ಇದ್ದೀವಿ. ನಾವು 50 ವರ್ಷದಿಂದ ಆಗ್ತಾ ಇರೋದು, ಇಲ್ಲಿಂದ 3 ವರ್ಷದಿಂದ ಬರ್ತಾ ಇದ್ದೀನಿ. ಮೊದ್ಲೆಲ್ಲ 50 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಹೊರಗಡೆಯಿಂದ. ಮಕ್ಕಳಿಗೆ ವಿಶೇಷ ಬಳಗಳು ತೊಡ್ತಾ ಇದ್ದೀನಿ, ಬಂದು ಸಂತೋಷವಾಗಿ ಬಂದು ಕರೀತಾ ಇರೋ ಹೊರ ವರ್ಷ ನಾನು ಕೊಡ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೂ ಈ ಕಾಲದಲ್ಲಿ ಗೌರಿ ಹಬ್ಬಕ್ಕೂ ಏನು ವ್ಯತ್ಯಾಸ? ಆಗೂ ಈಗ ವಾತಾವರಣ ಜಾಸ್ತಿ ಬರ್ತಾ ಇದೆ, ಆ ಕಡೆ ಈ ಕಡೆಯಿಂದ ಮೊದ್ಲಿಗಿಂತ ಇವಾಗ ಸಂಪೂರ್ಣವಾಗಿ ಬರ್ತಾ ಇದೆ.
ನಗು ನಗುತ ಬಾಬಾರೋ ಬಾರೋ ಗಣೇಶ, ನಲಿ ನಲಿದು ಬಾಬಾರೋ ಬಾರೋ ಗಣೇಶ, ಹರುಷದಿ ನಲಿಯುತ ಬಾ ನಗುತನಿ ಕುಣಿಯುತ ಬಾ, ನಗು ನಗುತ ಬಾಬಾರೋ ಬಾರೋ ಗಣೇಶ, ನಲಿ ನಲಿದು ಬಾಬಾರೋ ಬಾರೋ ಗಣೇಶ, ಹರುಷದಿ ನಲಿಯುತ ಬಾ ನಗುತನಿ ಕುಣಿಯುತ ಬಾ. ಬಾಬಾರೋ ಗಣೇಶ ಬಳಿ ಬಾರೋ ವಿನಾಯಕ, ಬಾಬಾರೋ ಗಣೇಶ ಬಳಿ ಬಾರೋ ವಿನಾಯಕ, ನಿನ್ನ ಪಾದ ಸ್ಪರ್ಶದಿಂದ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.